ಅನುದಿನಾ ಅನುಕ್ಷಣ ಮನೆಯಲ್ಲೂ ಕಲಿಯೋಣ ಕಲಿಕೆಯ ಹೊಸ ಹಾದಿಯಲ್ಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ ಎಸ್ ಸರ್ ಎಸ್ ಟೀಚರ್ ಪ್ರೆಸೆಂಟ್ ಮ್ಯಾಮ್ ಪ್ರೀತಿಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಹಾಗಾದರೆ ಇಂದು 8ನೇ ತರಗತಿ ದ್ವಿತೀಯ ಭಾಷೆ ತಿಳಿ ಕನ್ನಡ ಸಂವೇದ ಇ ಕಲಿಕಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ ನಾನು ನಜ್ಮಾಜಿಯೇ ಸಹಶಿಕ್ಷಕಿ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಬಳಿಚಕ್ರ ಯಾದಗಿರಿ ತಾಲೂಕು ಮತ್ತು ಜಿಲ್ಲೆ ವಿದ್ಯಾರ್ಥಿಗಳೇ ತರಗತಿಯನ್ನು ಪ್ರಾರಂಭಿಸುವ ಮೊದಲು ಒಂದು ಹಿತನುಡಿಯನ್ನು ನೋಡೋಣ ದೊಡ್ಡ ಗುರಿಯನ್ನು ಹೊಂದುವುದು ನಿರಂತರವಾಗಿ ಜ್ಞಾನವನ್ನು ಪಡೆದುಕೊಳ್ಳುವುದು ಪರಿಶ್ರಮ ಪಡುವುದು ತಾಳ್ಮೆಯಿಂದ ಇರುವುದು ಈ ನಾಲ್ಕು ವಿಷಯಗಳನ್ನು ಅನುಸರಿಸಿದರೆ ನೀವು ಏನನ್ನಾದರೂ ಸಾಧಿಸಬಹುದು APJ ಅಬ್ದುಲ್ ಕಲಾಂ ಇನ್ನೊಮ್ಮೆ ಹೇಳ್ತೀನಿ ನೋಡಿ ವಿದ್ಯಾರ್ಥಿಗಳೇ ದೊಡ್ಡ ಗುರಿಯನ್ನು ಹೊಂದುವುದು ನಿರಂತರವಾಗಿ ಜ್ಞಾನವನ್ನು ಪಡೆದುಕೊಳ್ಳುವುದು ಪರಿಶ್ರಮ ಪಡುವುದು ತಾಳ್ಮೆಯಿಂದ ಇರುವುದು ಈ ನಾಲ್ಕು ವಿಷಯಗಳನ್ನು ಅನುಸರಿಸಿದರೆ ನೀವು ಏನನ್ನಾದರೂ ಸಾಧಿಸಬಹುದು ವಿದ್ಯಾರ್ಥಿಗಳೇ ಇಲ್ಲಿ ಅಬ್ದುಲ್ ಕಲಾಂ ಅವರು ತುಂಬ ಚೆನ್ನಾಗಿರುವಂತಹ ನಾಲ್ಕು ಅಂಶಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಪ್ರತಿಯೊಬ್ಬರಿಗೂ ದೊಡ್ಡ ಗುರಿ ಇರಬೇಕು ಅಂತ ಹೇಳ್ತಿದ್ದಾರೆ ದೊಡ್ಡ ಗುರಿಯನ್ನು ಹೊಂದಬೇಕು ಮತ್ತೆ ಅದನ್ನು ಪಡಿಬೇಕು ಅಂದ್ರೆ ನಿರಂತರ ಜ್ಞಾನವನ್ನು ಪಡೆದುಕೊಳ್ಳಬೇಕು ಜ್ಞಾನ ಬೇಕು ಅಂದ್ರೆ ಸತತ ಪರಿಶ್ರಮ ಪಡಬೇಕು ಸತತ ಪರಿಶ್ರಮ ಪಡಬೇಕು ಅಂದ್ರೆ ನಮ್ಮಲ್ಲಿ ಯಥೇಚ್ಛವಾದ ತಾಳ್ಮೆ ಇರಬೇಕು ವಿದ್ಯಾರ್ಥಿಗಳೇ ನೋಡಿ ಆ ನಾಲ್ಕು ಅಂಶಗಳು ಗುರಿ ಜ್ಞಾನ ಪರಿಶ್ರಮ ಹಾಗೂ ತಾಳ್ಮೆ ಈ ನಾಲ್ಕು ಅಂಶಗಳನ್ನು ನಾವು ಜೀವನದಲ್ಲಿ ಅನುಸರಿಸಿದ್ದೆ ಆದರೆ ಏನು ಬೇಕಾದರೂ ಸಾಧಿಸಬಹುದು ಅಂತ ಮಹಾನ್ ವ್ಯಕ್ತಿ APJ ಅಬ್ದುಲ್ ಕಲಾಂ ಅವರು ನಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ಇಲ್ಲೊಂದು ಚಟುವಟಿಕೆ ಇದೆ ನೋಡಿ ಚಿತ್ರವನ್ನು ಗುರುತಿಸಿ ಹೇಳಿ ಈಗ ನಾನು ಕೆಲವೊಂದು ಚಿತ್ರಗಳನ್ನು ತೋರಿಸ್ತೀನಿ ಅದು ಏನು ಅಂತ ನೀವು ಗುರುತಿಸಿ ಹೇಳಿ ಈ ಚಿತ್ರ ಏನಿದೆ ನೋಡಿ ಏನ್ ಕಾಣ್ತಿದೆ ನಿಮ್ಗೆ ಈ ಚಿತ್ರದಲ್ಲಿ ಹೌದಲ್ವಾ ಇದು ಒಂದು ಹೊಲದ ಚಿತ್ರ ಗಿಡಗಳಿಗೆ ನೀರಿಲ್ಲದೆ ನೆಲ ಬತ್ತಿ ಹೋಗಿದೆ ಹೌದು ತಾನೆ ನಮ್ಮ ಮುಂದಿನ ಚಿತ್ರ ನೋಡಿ ಈ ಚಿತ್ರದಲ್ಲಿ ನಿಮ್ಗೆ ಏನ್ ಕಾಣಿಸ್ತಿದೆ ಹೌದು ಇದು ಒಂದು ಬಯಲಿನ ಚಿತ್ರ ಬಯಲು ಬತ್ತಿ ಹೋಗಿದೆ ಮುಂದಿನ ಚಿತ್ರ ನೋಡಿ ಇದರಲ್ಲಿ ನಿಮ್ಗೆ ಏನೇನು ಕಂಡು ಬರ್ತಾ ಇದೆ ಹೌದು ಅಲ್ವಾ ಬೆಂದು ಹೋಗಿರುವ ಬೆಟ್ಟಗಳು ಒಣಗಿ ಹೋಗಿರುವ ಮರ ಮತ್ತೆ ಬತ್ತಿ ಹೋಗಿರುವ ನೆಲ ಕಂಡು ಬರ್ತಾ ಇದೆ ಹೌದು ತಾನೆ ಈ ಚಿತ್ರವನ್ನು ನೋಡಿ ಹೌದು ವಿದ್ಯಾರ್ಥಿಗಳೇ ಇದೊಂದು ಕೆರೆಯ ಚಿತ್ರ ಕೆರೆಯಲ್ಲಿ ನೀರು ಆವಿಯಾಗಿ ಒಣಗಿ ಹೋಗುತ್ತಿರುವ ಚಿತ್ರ ಆಗಿದೆ ಇದು ಹೌದು ವಿದ್ಯಾರ್ಥಿಗಳೇ ಇವೆಲ್ಲ ಸಕಾಲದಲ್ಲಿ ಮಳೆ ಬಾರದೇ ಇರುವುದರ ಪರಿಣಾಮ
ಹಾಗಾದರೆ ಇದಕ್ಕೆಲ್ಲ ಪರಿಹಾರವೇನು? ಯೋಚಿಸಿ, ಏನಿರಬಹುದು ಇದಕ್ಕೆಲ್ಲ ಪರಿಹಾರ? ಹೌದು, ತುಂಬ ಚೆನ್ನಾಗಿ ಉತ್ತರ ಕೊಡ್ತಾ ಇದ್ದೀರಾ ವಿದ್ಯಾರ್ಥಿಗಳೇ. ಇದಕ್ಕೆಲ್ಲ ಪರಿಹಾರ ನಿಯಮಿತವಾದ ಮಳೆ. ಇಲ್ಲಿ ನಿಯಮಿತವಾದ ಮಳೆ ಅನ್ನೋ ಪದನ ಬಳಸ್ತಾ ಇದ್ದೀವಿ. ಹಾಗಾದರೆ ವಿದ್ಯಾರ್ಥಿಗಳೇ, ಇಂದು ನಾವು ಪದ್ಯ ಪಾಠ 6 ಮಳೆ ಬರಲಿ ಪದ್ಯದ ಮೊದಲ 2 ಚರಣಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಪದ್ಯದಲ್ಲಿ ಇಂದು ನೀವು ಕಲಿಯುವಂತಹ ಕಲಿಕಾಂಶಗಳು ಕವಯಿತ್ರಿಯ ಕಾಲ, ಸ್ಥಳ ಹಾಗೂ ಕೃತಿ ಪರಿಚಯ ತಿಳಿದುಕೊಳ್ಳುವಿರಿ. ಅತಿವೃಷ್ಟಿ ಮತ್ತು ಅನಾವೃಷ್ಟಿಯ ಭೇದವನ್ನು ತಿಳಿಯುವಿರಿ. ಮತ್ತೆ ಪ್ರಾಸ ಪದಗಳನ್ನು ತಿಳಿಯುವಿರಿ. ಕೃತಿಕಾರರ ಪರಿಚಯ ನೋಡೋಣ. ಹೆಸರು ಶ್ರೀಮತಿ ಸವಿತಾ ನಾಗಭೂಷಣ. ನೋಡಿ, ಇವರೇ ಶ್ರೀಮತಿ ಸವಿತಾ ನಾಗಭೂಷಣ ಅವರು. ಇವರ ಜನನ 1961 ಚಿಕ್ಕಮಗಳೂರಿನಲ್ಲಿ ಜನಿಸಿದರು. ವೃತ್ತಿ, ಇವರು ಇತಿಹಾಸದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಅಂಚೆ ಇಲಾಖೆಯಲ್ಲಿ 20 ಸೇವೆ ಸಲ್ಲಿಸಿ ಸ್ವಯಂ ನಿವೃತ್ತಿ ಹೊಂದಿದ್ದಾರೆ. ಇವರು ಬರೆದಿರುವಂತಹ ಕೃತಿಗಳು ಚಂದ್ರನನ್ನು ಕರೆಯಿರಿ ಭೂಮಿಗೆ, ಹೊಳೆ ಮಗಳು, ಆಕಾಶ ಮಲ್ಲಿಗೆ, ಜಾತ್ರೆಯಲ್ಲಿ ಶಿವ, ದರ್ಶನ, ಕಾಡು ಲಿಲ್ಲಿ ಹೂಗಳು, ಹಳ್ಳಿಯ ದಾರಿ ಮೊದಲಾದ ಕವನ ಸಂಕಲನಗಳನ್ನು, ಸ್ತ್ರೀಲೋಕ ಎಂಬ ಕಾದಂಬರಿಯನ್ನು ಬರೆದಿದ್ದಾರೆ. ವಿದ್ಯಾರ್ಥಿಗಳೇ, ಇವರಿಗೆ ದೊರೆತಿರುವಂತಹ ಪ್ರಶಸ್ತಿಗಳು ಯಾವುವು ಅಂತ ನೋಡೋಣ. ನಾ ಬರುತ್ತೇನೆ ಕೇಳ ಎಂಬ ಕವನ ಸಂಕಲನಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಹಾಗೂ ಡಿ.ಎಸ್. ಕರ್ಕಿ ಕಾವ್ಯ ಪ್ರಶಸ್ತಿಯೂ ಲಭಿಸಿದೆ. ಹಾಗಾದರೆ ಪ್ರಸ್ತುತ ಮಳೆ ಬರಲಿ ಕವನವನ್ನು ಚಂದ್ರನನ್ನು ಕರೆಯಿರಿ ಭೂಮಿಗೆ ಎಂಬ ಕವನ ಸಂಕಲನದಿಂದ ಆಯ್ದು ಕೊಳ್ಳಲಾಗಿದೆ. ವಿದ್ಯಾರ್ಥಿಗಳೇ, ಈ ಪದ್ಯದಲ್ಲಿ ಬಂದಿರುವಂತಹ ಕೆಲವು ಪದಗಳ ಅರ್ಥವನ್ನು ನೋಡೋಣ. ಕಂಬಳಿ, ಕುರಿಯ ತುಪ್ಪಟದಿಂದ ಮಾಡಿದ ಹೊದಿಕೆ. ಕಸಿದು, ಕಿತ್ತುಕೊಳ್ಳು ಅಥವಾ ಅಪಹರಿಸು. ಬಯಲು, ವಿಸ್ತಾರವಾದ ಭೂಪ್ರದೇಶ. ಹಳ್ಳ, ತಗ್ಗು ಅಥವಾ ಗುಣಿ. ಛಾವಣಿ, ಚಾವಣಿ ಅಥವಾ ಮಾಳಿಗೆ. ಬೆಂದ, ಸುಡು ಅಥವಾ ಕುದಿ ಅಥವಾ ಬಿಸಿ. ವಿದ್ಯಾರ್ಥಿಗಳೇ, ಮಳೆ ಸಕಲ ಜೀವರಾಶಿಗಳಿಗೆ ಮೂಲಾಧಾರ. ಇಂದು ಪ್ರಕೃತಿಯಲ್ಲಿ ನಾನಾ ವೈಪರೀತ್ಯಗಳು ಉಂಟಾಗುತ್ತಿವೆ. ಅವುಗಳಲ್ಲಿ ಅತಿವೃಷ್ಟಿ ಹಾಗೂ ಅನಾವೃಷ್ಟಿಗಳು ಮುಖ್ಯವಾಗಿವೆ. ಇವುಗಳಿಂದ ಜನಜೀವನ ಅಸ್ತವ್ಯಸ್ತಗೊಂಡು ರೈತರ ಬದುಕು ಸಂಕಷ್ಟಕ್ಕೆ ಒಳಗಾಗುತ್ತಿದೆ. ಹೌದಲ್ಲ ವಿದ್ಯಾರ್ಥಿಗಳೇ? ಸಕಲ ಜೀವರಾಶಿಗಳಿಗೆ ಮೂಲಾಧಾರ ಯಾವುದು? ಮಳೆ. ಹೌದು, ಆದರೆ ಇಂದು ಪ್ರಕೃತಿಯಲ್ಲಿ ನಾನಾ ವೈಪರೀತ್ಯಗಳು ಉಂಟಾಗ್ತಾ ಇದ್ದಾವೆ. ವೈಪರೀತ್ಯಗಳು ಅಂದರೆ
ಏರುಪೇರುಗಳು, ಅವುಗಳಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಅತಿವೃಷ್ಟಿ ಹಾಗೂ ಅನಾವೃಷ್ಟಿಗಳು. ಅತಿವೃಷ್ಟಿ ಅಂದರೆ ಹೆಸರೇ ಹೇಳುವಂತೆ ಹೆಚ್ಚಿನ ಮಳೆ ಬರುವಂಥದ್ದು, ಹಾಗೂ ಅನಾವೃಷ್ಟಿ ಅಂದರೆ ಮಳೆ ಬಾರದೇ ಇರುವಂತಹದ್ದು ಮುಖ್ಯವಾಗಿವೆ. ಇವುಗಳಿಂದ ಜನಜೀವನ ಅಸ್ತವ್ಯಸ್ತಗೊಂಡು ರೈತರ ಬದುಕು ಬಹಳ ಸಂಕಷ್ಟಕ್ಕೆ ಒಳಗಾಗ್ತಾ ಇದೆ. ಮಳೆಯು ಸಕಾಲಕ್ಕೆ ಹಿತವಾಗಿ ಬಂದು ಕೆರೆ ಕಟ್ಟೆ ಬಾವಿಗಳು ತುಂಬಿದರೆ ರೈತರ ಬದುಕು ಹಸನಾಗುತ್ತದೆ. ಆ ಮುಖೇನ ನಾಡು ಸಮೃದ್ಧಿಯಿಂದ ನೆಮ್ಮದಿಯಿಂದ ಕೂಡಿರುತ್ತದೆ. ಹೀಗಾಗಿ ಮಳೆ ಬರಲಿ, ನಮ್ಮ ಕಷ್ಟಗಳನ್ನು ದೂರ ಮಾಡಿ ಸುಖ ಸಂತೋಷವನ್ನು ಹೆಚ್ಚಿಸಲಿ ಎಂದು ಕವಯಿತ್ರಿ ನಮ್ರತೆಯಿಂದ ಪ್ರಾರ್ಥಿಸಿದ್ದಾರೆ. ಹೌದಲ್ಲ ವಿದ್ಯಾರ್ಥಿಗಳೇ, ನಮಗೆ ಮಳೆ ಬರಬೇಕು. ಅದು ಹೇಗೆ? ಸಕಾಲದಲ್ಲಿ ಹಿತವಾಗಿ ಬಂದು ಕೆರೆ ಕಟ್ಟೆ ಬಾವಿಗಳು ಎಲ್ಲ ತುಂಬಬೇಕು. ಅದು ತುಂಬಿದಾಗ ಮಾತ್ರ ರೈತರ ಬದುಕು ಹಸನಾಗುತ್ತದೆ. ರೈತರು ಸಂತೋಷವಾಗಿದ್ದಾಗ ಮಾತ್ರ ಇಡೀ ನಾಡು ಸಮೃದ್ಧಿಯಿಂದ ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ ಆಗುತ್ತೆ ವಿದ್ಯಾರ್ಥಿಗಳೇ. ಯಾಕೆ ಹೇಳಿ? ಯಾಕೆ ಅಂದರೆ ರೈತ ನಮ್ಮ ನಾಡಿನ ಬೆನ್ನೆಲುಬು, ನಮ್ಮ ದೇಶದ ಬೆನ್ನೆಲುಬು ಆಗಿದ್ದಾನೆ. ಆದ್ದರಿಂದ ಇಲ್ಲಿ ಕವಯಿತ್ರಿ ಏನು ಹೇಳ್ತಿದ್ದಾರೆ? ಮಳೆ ಬರಲಿ, ಅದು ನಮ್ಮ ಕಷ್ಟಗಳನ್ನು ದೂರ ಮಾಡಿ ಸುಖ ಸಂತೋಷವನ್ನು ಹೆಚ್ಚಿಸಲಿ ಅಂತ ಇಲ್ಲಿ ತುಂಬ ನಮ್ರತೆಯಿಂದ ಪ್ರಾರ್ಥಿಸಿಕೊಳ್ತಾ ಇದ್ದಾರೆ ವಿದ್ಯಾರ್ಥಿಗಳೇ. ಪದ್ಯವನ್ನು ಈಗ ಆಲಿಸಿ ವಿದ್ಯಾರ್ಥಿಗಳೇ. ಮಳೆ ಬರಲಿ, ಮಳೆ ಬರಲಿ, ಮಳೆ ಬರಲಿ, ಮಳೆ ಬರಲಿ. ಆದರೆ ಹಸಿರು ಹೊಲ ಗದ್ದೆಗಳನ್ನು, ರೈತರ ಸುಖ ನಿದ್ದೆಗಳನ್ನು ಕಸಿದು ಕೊಳದಿರಲಿ. ಆ ಮಳೆ ಬರಲಿ, ಮಳೆ ಬರಲಿ, ಮಳೆ ಬರಲಿ, ಮಳೆ ಬರಲಿ. ಆದರೆ ಹುಲ್ಲಿನ ಛಾವಣಿಗಳನ್ನು, ಮಣ್ಣಿನ ಗೋಡೆಗಳನ್ನು ಕೆಡವಿ ಹಾಕದಿರಲಿ. ಮಳೆ ಬರಲಿ, ಮಳೆ ಬರಲಿ, ಮಳೆ ಬರಲಿ, ಮಳೆ ಬರಲಿ. ಇರುಲೊಂದು ಪುಟ್ಟ ಮನೆ ಒದೆಯಲು ಬೆಚ್ಚನೆಯ ಕಂಬಳಿ ಎಲ್ಲರಿಗೂ ಸಿಗಲಿ. ಮಳೆ ಬರಲಿ, ಮಳೆ ಬರಲಿ, ಮಳೆ ಬರಲಿ, ಮಳೆ ಬರಲಿ. ನೊಂದು ಬಯಲುಗಳಿಗೆ ಬೆಂದ ಬೆಟ್ಟಗಳಿಗೆ ಬಾಯಾರಿದ್ದ ಕೆರೆ ಬಾವಿ ಹಳ್ಳ ಕೊಳ್ಳಗಳಿಗೆ ಬರಲಿ ಮಳೆ, ಬರಲಿ, ಬರಲಿ ಮಳೆ, ಬರಲಿ. ಬರಲಿ, ಮಳೆ ಬರಲಿ. ಧೋ ಎಂದು ಸುರಿದು ಹೊರಟು ನಿಂತಾಗ ನೆಲ ಮುಗಿಲು ನಗಲಿ ಏಳು ಬಣ್ಣಗಳಲ್ಲಿ, ಏಳು ಬಣ್ಣಗಳಲ್ಲಿ. ಮಳೆ ಬರಲಿ, ಮಳೆ ಬರಲಿ,
ಮಳೆ ಬರಲಿ ಆಲಿಸಿ ಆನಂದಿಸಿದಿರಲ್ಲ ವಿದ್ಯಾರ್ಥಿಗಳೇ. ಹಾಗಾದರೆ ಈಗ ಪದ್ಯದ ಮೊದಲ ಚರಣದ ಬಗ್ಗೆ ಕವಿಯತ್ರಿ ಏನ್ ಹೇಳ್ತಿದ್ದಾರೆ ಅನ್ನೋದನ್ನ ನಾವಿವತ್ತು ತಿಳ್ಕೊಳ್ಳೋಣ. ಮಳೆ ಬರಲಿ, ಆದರೆ ಹಸಿರು ಹೊಲ ಗದ್ದೆಗಳನ್ನು, ರೈತರ ಸುಖ ನಿದ್ದೆಗಳನ್ನು ಕಸಿದುಕೊಳ್ಳದಿರಲಿ ಅಂತ ಇಲ್ಲಿ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳೇ. ಈ ಚರಣದಲ್ಲಿ ಬಂದಿರುವಂತಹ ಪದಗಳ ಅರ್ಥ ನೋಡಿ. ಹೊಲ ಅಂದರೆ ಒಣ ಬೇಸಾಯ, ಗದ್ದೆ ಕೆಸರಿನಿಂದ ತುಂಬಿದ್ದು, ಕಸಿದು ಕಿತ್ತು ಕೊಳ್ಳು. ಇದರ ಭಾವಾರ್ಥ ಹೀಗಿದೆ ನೋಡಿ. ಮಳೆ ಬರಲಿ, ಅದು ರೈತರ ಹೊಲ ಗದ್ದೆಗಳು ಫಲವತ್ತಾಗಿ ಬೆಳೆದು ರೈತರ ಸಾಂಸಾರಿಕ ಜೀವನ ಸುಖ ನೆಮ್ಮದಿಗಳನ್ನು ಹೆಚ್ಚಿಸುವುದಾಗಿ ಇರಲಿ. ಭೂಮಿಗೆ ಮಳೆ ಬರಲಿ, ಆದರೆ ಅತಿಯಾಗದಿರಲಿ. ಭೀಕರವಾಗಿ ಮಳೆ ಸುರಿದರೆ ರೈತರ ಹೊಲ ಗದ್ದೆಗಳ ಬೆಳೆಗಳೆಲ್ಲ ನಾಶವಾಗುತ್ತವೆ. ಅದರಿಂದ ರೈತರ ಬದುಕು ಅತಂತ್ರವಾಗುತ್ತದೆ. ಆದುದರಿಂದ ಮಳೆ ರೈತರ ನಿದ್ದೆಗೆಡಿಸದಿರಲೆಂದು ಕವಯಿತ್ರಿ ಹೇಳಿದ್ದಾರೆ. ಹೌದಲ್ಲ ವಿದ್ಯಾರ್ಥಿಗಳೇ? ಕವಯಿತ್ರಿ ಏನು ಹೇಳ್ತಿದ್ದಾರೆ? ಮಳೆ ಬರಲಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದು ಹೇಗಿರಬೇಕು? ರೈತರ ಹೊಲ ಗದ್ದೆಗಳು ಫಲವತ್ತಾಗಿ ಬೆಳೆದು ರೈತರ ಸಾಂಸಾರಿಕ ಜೀವನ ಸುಖ ನೆಮ್ಮದಿಗಳನ್ನು ಹೆಚ್ಚಿಸುವುದಾಗಿ ಇರಲಿ. ಭೂಮಿಗೆ ಮಳೆ ಬರಲಿ, ಆದರೆ ಅದು ಅತಿಯಾಗದಿರಲಿ. ಭೀಕರವಾಗಿ ಮಳೆ ಸುರಿದರೆ ರೈತರ ಹೊಲ ಗದ್ದೆಗಳ ಬೆಳೆಗಳೆಲ್ಲ ನಾಶವಾಗುತ್ತವೆ. ಹೌದಲ್ಲ ವಿದ್ಯಾರ್ಥಿಗಳೇ? ಅತಿ ಹೆಚ್ಚಿನ ಮಳೆ ಬಂದರೆ ರೈತರ ಜೀವನ ತುಂಬ ಸಂಕಷ್ಟಕ್ಕೆ ಒಳಗಾಗೋಗ್ಬಿಡುತ್ತೆ. ಅದರಿಂದ ಏನಾಗುತ್ತೆ? ರೈತರ ಬದುಕು ಅತಂತ್ರವಾಗುತ್ತದೆ. ಆದ್ದರಿಂದ ಮಳೆ ರೈತರ ನಿದ್ದೆಗೆಡಿಸದಿರಲಿ ಎಂದು ಕವಯಿತ್ರಿ ಹೇಳಿದ್ದಾರೆ. ಈ ಪದ್ಯದಲ್ಲಿ ಬಂದಿರುವ ವ್ಯಾಕರಣಾಂಶ ನೋಡಿ. ಕೆಳಗಿನ ಪದವನ್ನು ಬಳಸಿ ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಸುಖ ನಿದ್ದೆ, ಈ ಪದವನ್ನು ಬಳಸಿಬಿಟ್ಟು ನೀವೊಂದು ಸ್ವಂತ ವಾಕ್ಯ ಮಾಡಿ ಬರ್ದು ಇಟ್ಕೊಳ್ಳಿ ವಿದ್ಯಾರ್ಥಿಗಳೇ. ಹೌದು, ಉತ್ತರ: ದಿನವಿಡೀ ಕಷ್ಟಪಟ್ಟು ದುಡಿದರೆ ರಾತ್ರಿ ಸುಖ ನಿದ್ದೆ ಬರುವುದು. ಹೌದಲ್ಲ ವಿದ್ಯಾರ್ಥಿಗಳೇ? ನಾವು ದಿನವಿಡೀ ಕಷ್ಟಪಟ್ಟು ದುಡಿತೀವಿ, ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಅಂದರೆ ರಾತ್ರಿ ನಮಗೆ ಬಹಳಷ್ಟು ಸುಖ ನಿದ್ದೆ ಬರುತ್ತದೆ. ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕಗಳನ್ನು ಬರೆಯಿರಿ. ಸುಖ ಪದದ ವಿರುದ್ಧ ಪದ ಯೋಚನೆ ಮಾಡಿ ಹೇಳಿ. ಹೌದು, ನಿಮ್ಮ ಉತ್ತರ ಸರಿಯಾಗಿದೆ. ಸುಖ ದುಃಖ. ಕೆಡವು ಪದದ ವಿರುದ್ಧ ಪದ. ಹೌದು ವಿದ್ಯಾರ್ಥಿಗಳೇ, ನಿರ್ಮಿಸು. ಕೆಡವು ನಿರ್ಮಿಸು. ಸುಖ ದುಃಖ ಕೆಡವು ನಿರ್ಮಿಸು. ಪದ್ಯದ ಎರಡನೇ ಚರಣವನ್ನು ನೋಡೋಣ. ಮಳೆ ಬರಲಿ, ಆದರೆ ಹುಲ್ಲಿನ ಛಾವಣಿಗಳನ್ನು, ಮಣ್ಣಿನ ಗೋಡೆಗಳನ್ನು ಕೆಡವಿ ಹಾಕದಿರಲಿ. ನೋಡಿ ವಿದ್ಯಾರ್ಥಿಗಳೇ, ಈ ಚರಣದಲ್ಲಿ ಬಂದಿರುವಂತಹ ಪದದ ಅರ್ಥ ಛಾವಣಿ ಅಂದರೆ ಮಾಳಿಗೆ, ಕೆಡವಿ ನಾಶ. ಈ ಚರಣದ ಭಾವಾರ್ಥ ಈ ರೀತಿ ಇದೆ ನೋಡಿ. ಮಳೆ ಬರಲಿ, ಆದರೆ ಅದು ಗ್ರಾಮೀಣ ಪ್ರದೇಶದ ಬಡ ಜನರ ಹುಲ್ಲಿನ ಮಾಳಿಗೆಗಳು ಮತ್ತು ಮಣ್ಣಿನ ಮನೆಯ ಗೋಡೆಗಳನ್ನು ಕೆಡವಿದಿರಲಿ ಎಂದು ಕವಯಿತ್ರಿ ಆಶಿಸಿದ್ದಾರೆ. ಹೌದಲ್ಲ ವಿದ್ಯಾರ್ಥಿಗಳೇ? ಬಹಳಷ್ಟು ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಮನೆಗಳು ಮಣ್ಣಿನ ಮಾಳಿಗೆಗಳನ್ನು ಹೊಂದಿರ್ತವೆ, ಮತ್ತೆ ಹುಲ್ಲಿನ ಮಾಳಿಗೆಗಳು ಮತ್ತು ಮಣ್ಣಿನ ಗೋಡೆಗಳಿಂದ ಕೂಡಿರ್ತವೆ. ಅತಿ ಹೆಚ್ಚು ಮಳೆ ಬಂದಾಗ ಈ ಮನೆಗಳು ಹಾಳಾಗಬಾರದು ಅಂತ ಹೇಳಿ ಇಲ್ಲಿ ಕವಯಿತ್ರಿ ಆಶಿಸಿದ್ದಾರೆ. ಇಲ್ಲೊಂದು ಚಟುವಟಿಕೆ ಇದೆ ನೋಡಿ.
ಈ ಪದ್ಯ ಭಾಗನ ಓದ್ತೀನಿ. ಈ ಪದ್ಯದಲ್ಲಿ ಬಂದಿರುವಂತಹ ಪ್ರಾಸ ಪದಗಳನ್ನ ಹುಡುಕಿ ಬರಿಬೇಕು ನೀವು. ಮಳೆ ಬರಲಿ, ಆದರೆ ಹಸಿರು ಹೊಲ ಗದ್ದೆಗಳನ್ನು ರೈತರ ಸುಖ ನಿದ್ದೆಗಳನ್ನು ಕಸಿದು ಕೊಳ್ಳದಿರಲಿ. ನೋಡಿ ಹುಡುಕಿ, ಈ ಪದ್ಯದಲ್ಲಿ ಬಂದಿರುವಂತಹ ಪ್ರಾಸ ಪದಗಳು ಯಾವುವು ಇರಬಹುದು? ಹೌದು, ನಿಮ್ಮ ಉತ್ತರ ಬರಲಿ, ಕೊಳ್ಳದಿರಲಿ. ಇನ್ನು ಇದೆಯಾ? ಅಷ್ಟೇನಾ? ನೋಡಿ, ವೆರಿ ಗುಡ್. ಗದ್ದೆಗಳನ್ನು ನಿದ್ದೆಗಳನ್ನು, ಬಹಳಷ್ಟು ಚೆನ್ನಾಗಿ ಉತ್ತರ ನೀಡಿದ್ದೀರಾ ವಿದ್ಯಾರ್ಥಿಗಳೇ. ಈ ಪದ್ಯ ಭಾಗ ಇನ್ನೊಂದ್ಸಲ ಓದ್ತೀನಿ ನೋಡಿ. ಮಳೆ ಬರಲಿ, ಆದರೆ ಹುಲ್ಲಿನ ಛಾವಣಿಗಳನ್ನು ಮಣ್ಣಿನ ಗೋಡೆಗಳನ್ನು ಕೆಡವಿ ಹಾಕದಿರಲಿ. ಇನ್ನು ಮಳೆ ಬರಲಿ, ಆದರೆ ಹುಲ್ಲಿನ ಛಾವಣಿಗಳನ್ನು ಮಣ್ಣಿನ ಗೋಡೆಗಳನ್ನು ಕೆಡವಿ ಹಾಕದಿರಲಿ. ಈ ಪದ್ಯ ಭಾಗದಲ್ಲಿ ಬಂದಿರುವಂತಹ ಪ್ರಾಸ ಪದಗಳನ್ನು ಹುಡುಕಿ ಬರೆಯಿರಿ. ಬರಿತಾ ಇದ್ದೀರಲ್ಲ ನೋಡಿ ಹುಡುಕಿ. ಹೌದು, ಬರಲಿ, ಹಾಕದಿರಲಿ. ಇನ್ನ ಬೇರೆ, ಛಾವಣಿಗಳನ್ನು ಗೋಡೆಗಳನ್ನು, ವೆರಿ ಗುಡ್. ಅಷ್ಟೇನಾ? ಇನ್ನು ಇದೆಯಾ? ನೋಡಿ, ವೆರಿ ಗುಡ್. ಹುಲ್ಲಿನ ಮಣ್ಣಿನ, ಒಟ್ಟಾರೆ ಪ್ರಾಸ ಪದಗಳು ನೋಡಿ, ಬರಲಿ, ಕೊಳ್ಳದಿರಲಿ, ಗದ್ದೆಗಳನ್ನು ನಿದ್ದೆಗಳನ್ನು, ಬರಲಿ, ಹಾಕದಿರಲಿ, ಛಾವಣಿಗಳನ್ನು ಗೋಡೆಗಳನ್ನು, ಹುಲ್ಲಿನ ಮಣ್ಣಿನ, ಇವೆಲ್ಲ ಪ್ರಾಸ ಪದಗಳು. ಇವುಗಳನ್ನೆಲ್ಲ ನೀವು ಬರೆದು ಇಟ್ಕೊಳ್ಳಿ ವಿದ್ಯಾರ್ಥಿಗಳೇ. ಈಗ ಇನ್ನೊಂದು ಚಟುವಟಿಕೆ ನೋಡಿ, ನಾನು ಕೆಲವೊಂದು ಚಿತ್ರ ತೋರಿಸ್ತೀನಿ. ಚಿತ್ರವನ್ನು ನೋಡಿ ಅತಿವೃಷ್ಟಿ ಅನಾವೃಷ್ಟಿ ಎಂಬುದನ್ನು ಗುರುತಿಸಿ ಹೇಳಿ. ನಿಮಗೆ ಅತಿವೃಷ್ಟಿ ಹಾಗೂ ಅನಾವೃಷ್ಟಿ ಪದದ ಅರ್ಥ ಈಗಾಗಲೇ ನೀವು ತಿಳ್ಕೊಂಡಿದ್ದೀರಾ. ಇನ್ನೊಮ್ಮೆ ಹೇಳ್ತೀನಿ ಕೇಳಿ. ಅತಿವೃಷ್ಟಿ ಅಂದರೆ ಅತಿ ಹೆಚ್ಚಾಗಿ ಮಳೆ ಬರುವಂತಹದ್ದು. ಅನಾವೃಷ್ಟಿ ಅಂದರೆ ಮಳೆ ಬಾರದೇನೆ ಇರುವಂತಹದ್ದು. ಈ ಚಿತ್ರ ನೋಡಿ, ಏನನ್ನಿಸ್ತಿದೆ ಇದು ನಿಮಗೆ? ಮಳೆ ಹೆಚ್ಚಾಗಿದೆಯಾ, ಮಳೆ ಬಾರ್ದೇನೆ ಇದೆಯಾ? ಹೌದು, ಇದು ಅತಿವೃಷ್ಟಿ. ಮುಂದಿನ ಚಿತ್ರ ನೋಡಿ. ಈ ಚಿತ್ರ ನೋಡಿ, ಹೌದು ವಿದ್ಯಾರ್ಥಿಗಳೇ, ಮಳೆ ಬಾರ್ದೇನೆ ಇರುವಂತಹದ್ದು, ಇದು ಅನಾವೃಷ್ಟಿ. ನಿಮ್ಮ ಉತ್ತರ ಸರಿಯಾಗಿದೆ. ಮತ್ತೊಂದು ಚಿತ್ರ ನೋಡಿ ವಿದ್ಯಾರ್ಥಿಗಳೇ. ಹೌದು, ನಿಮ್ಮ ಉತ್ತರ ಸರಿಯಾಗಿದೆ, ಇದು ಅನಾವೃಷ್ಟಿ. ಕೊನೆಯ ಚಿತ್ರ ನೋಡಿ. ಹಾ, ಹೌದು ವಿದ್ಯಾರ್ಥಿಗಳೇ, ಇದು ಅತಿವೃಷ್ಟಿ. ಈಗ ಪದ್ಯದ ಎರಡು ಚರಣಗಳ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳ್ತೀನಿ ವಿದ್ಯಾರ್ಥಿಗಳು, ಅದಕ್ಕೆ ನೀವು ಉತ್ತರನ ಕೊಡೋದಕ್ಕೆ ಪ್ರಯತ್ನ ಪಡಿ. ರೈತರಿಗೆ ಸುಖ ನಿದ್ದೆಗಳು ಯಾವಾಗ ಸಿಗುತ್ತವೆ? ನಿಮ್ಮ ಪ್ರಶ್ನೆ, ರೈತರಿಗೆ ಸುಖ ನಿದ್ದೆಗಳು ಯಾವಾಗ ಸಿಗುತ್ತವೆ? ಯೋಚನೆ ಮಾಡಿ. ಹೌದು ವಿದ್ಯಾರ್ಥಿಗಳೇ, ಉತ್ತರ ಸಕಾಲದಲ್ಲಿ ಮಳೆ ಬಂದಾಗ ರೈತರಿಗೆ ಸುಖ ನಿದ್ದೆಗಳು ಸಿಗುತ್ತವೆ. ಹೌದಲ್ಲ ವಿದ್ಯಾರ್ಥಿಗಳೇ, ಸಮಯಕ್ಕೆ ಸರಿಯಾಗಿ ಮಳೆ ಬಂದಾಗ ಸುಖ ನಿದ್ದೆಗಳು ಸಿಗುತ್ತವೆ. ಮುಂದಿನ ಪ್ರಶ್ನೆ, ಮಳೆ ಯಾವ ನಷ್ಟಗಳನ್ನು ಉಂಟು ಮಾಡದಿರಲಿ ಎಂದು ಕವಯಿತ್ರಿ ಆಶಿಸಿದ್ದಾರೆ? ಇನ್ನೊಮ್ಮೆ ಹೇಳ್ತೀನಿ ಪ್ರಶ್ನೆ, ಮಳೆ ಯಾವ ಯಾವ ನಷ್ಟಗಳನ್ನು ಉಂಟು ಮಾಡದಿರಲಿ ಎಂದು ಕವಯಿತ್ರಿ ಆಶಿಸಿದ್ದಾರೆ? ಯೋಚನೆ ಮಾಡಿ ಹೇಳಿ. ಹೌದು,
ನಿಮ್ಮ ಉತ್ತರ ಸರಿಯಾಗಿದೆ. ಮಳೆ ಹಸಿರು ಹೊಲ ಗದ್ದೆಗಳನ್ನು, ರೈತರ ಸುಖ ನಿದ್ದೆಗಳನ್ನು, ಮಣ್ಣಿನ ಗೋಡೆಗಳನ್ನು ಹಾಳು ಮಾಡದಿರಲಿ ಎಂದು ಕವಯಿತ್ರಿ ಆಶಿಸಿದ್ದಾರೆ. ನಿಮ್ಮ ಮುಂದಿನ ಪ್ರಶ್ನೆ, ವಿಪರೀತ ಮಳೆಯಿಂದ ಯಾರ ಮನೆಗಳಿಗೆ ಹೆಚ್ಚು ಹಾನಿ ಉಂಟಾಗುತ್ತದೆ? ನಿಮ್ಮ ಪ್ರಶ್ನೆ, ವಿಪರೀತ ಮಳೆಯಿಂದ ಯಾರ ಮನೆಗಳಿಗೆ ಹೆಚ್ಚು ಹಾನಿ ಉಂಟಾಗುತ್ತದೆ? ಪ್ರಶ್ನೆ ಮಾಡಿ ಉತ್ತರ ಕೊಡಿ. ಹಾ ವಿದ್ಯಾರ್ಥಿಗಳೇ, ನಿಮ್ಮ ಉತ್ತರ, ವಿಪರೀತ ಮಳೆಯಿಂದ ಹುಲ್ಲಿನ ಛಾವಣಿಗಳ, ಮಣ್ಣಿನ ಗೋಡೆಗಳ ಮನೆಗಳಿಗೆ ಹೆಚ್ಚು ಹಾನಿ ಉಂಟಾಗುತ್ತದೆ. ವಿದ್ಯಾರ್ಥಿಗಳೇ, ನಿಮಗೊಂದು ಗೃಹಪಾಠವಾಗಿ ಪ್ರಶ್ನೆ ಕೊಡ್ತೀನಿ, ನೀವು ಉತ್ತರ ಬರೆದು ನಿಮ್ಮ ತರಗತಿಯ ಶಿಕ್ಷಕರಿಗೆ ತೋರಿಸ್ಬೇಕು. ನಿಮ್ಮ ಪ್ರಶ್ನೆ ಹೀಗಿದೆ, ಮಳೆಯಿಂದ ಆಗುವ ಅನುಕೂಲ ಹಾಗೂ ಅನಾನುಕೂಲಗಳು ಯಾವುವು? ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಮಳೆಯಿಂದ ಆಗುವ ಅನುಕೂಲ ಹಾಗೂ ಅನಾನುಕೂಲಗಳು ಯಾವುವು? ಈ ಪ್ರಶ್ನೆಗೆ ಉತ್ತರವನ್ನು ನೀವು ವೈಯಕ್ತಿಕವಾಗಿ ಅಥವಾ ಗುಂಪಿನಲ್ಲಿ ನಿಮ್ಮ ಗೆಳೆಯರೊಂದಿಗೆ ಚರ್ಚೆ ಮಾಡುವುದರ ಮೂಲಕ ಪಡೆದು ನಿಮ್ಮ ತರಗತಿಯ ಶಿಕ್ಷಕರಿಗೆ ತೋರಿಸಿ. ವಿದ್ಯಾರ್ಥಿಗಳೇ, ನಾವು ಮುಂದಿನ ಭಾಗವನ್ನು ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಈ ಪದ್ಯವನ್ನು ಹಾಡಿದಂತಹವರು ಶ್ರೀ ಮುಷ್ತಾಕ್ ಅಹಮದ್ ಮುಖ್ಯ ಗುರುಗಳು, ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಬಳಿಚಕ್ರ, ಯಾದಗಿರಿ ತಾಲೂಕು ಮತ್ತು ಜಿಲ್ಲೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ.